ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಡಿಸೈನನ್ನು ನೋಡೋಣ. ನಾನಿಲ್ಲಿ ಈ ರೀತಿಯಾದ ಬೀಡ್ಸನ್ನು ತಗೊಂಡಿದ್ದೀನಿ. ಎರಡು ಕಲರ್ ಥ್ರೆಡನ್ನು ಆರೆಳೆಯಾಗಿ ಸುತ್ತಿಟ್ಕೊಂಡಿದ್ದೀನಿ. 11 ನಂಬರ್ ಕ್ರೋಶವನ್ನು ತೆಗೆದುಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ರೆಡ್ ಕಲರ್ ದಾರವನ್ನು ತಗೋತಾ ಇದ್ದೀನಿ. ಫಸ್ಟು ದಾರವನ್ನು ತಗೊಂಡು ಬಟ್ಟೆಗೆ ಒಂದು ಲಾಕನ್ನು ಹಾಕಬೇಕು. ಲಾಕ್ ಹಾಕಿದ್ಮೇಲೆ ಎರಡು ಚೈನ್ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್, ಆಮೇಲೆ ಈ ರೀತಿಯಾದ ಬೀಡ್ಸನ್ನು ಹಾಕಬೇಕು. ಬೀಡ್ಸ್ ಹಾಕಿ ಬಟ್ಟೆಗೆ ಲಾಕ್ ಮತ್ತು ಎರಡು ಚೈನು. ಎರಡು ಚೈನು ಲಾಕ್ ಫಸ್ಟ್ ಲಾಕು ಎರಡು ಚೈನು ಲಾಕು ಬೀಡ್ಸನ್ನು ಲಾಕ್ ಮಾಡಿ ಮತ್ತು ಎರಡು ಚೈನು ಲಾಕ್, ಹೀಗೆ ಮುಂದುವರಿಸ್ತಾ ಹೋಗಬೇಕು. ಈಗ ಸೆಕೆಂಡ್ ಸ್ಟೆಪ್ ಕೂಡ ರೆಡ್ ಕಲರ್ ದಾರವನ್ನೇ ತೊಗೊಂಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಈ ಎರಡು ಚೈನಿನ ಜಾಗಕ್ಕೆ ಲಾಕನ್ನು ಹಾಕಬೇಕು. ಬಟ್ಟೆಗೆ ಲಾಕ್ ಮಾಡಿದ ಜಾಗಕ್ಕೆ ಥ್ರೆಡ್ಗೆ ಲಾಕನ್ನು ಮಾಡಬೇಕು. ಈಗ ಮೂರು ಚೈನನ್ನು ಹಾಕಬೇಕು. ಲಾಕ್ ಆದಮೇಲೆ ಮೂರು ಚೈನನ್ನು ಹಾಕಬೇಕು. ಇಲ್ಲಿ ಈ ಬೀಡ್ಸನ್ನು ಬಿಟ್ಟು ಇಲ್ಲಿ ಎರಡು ಚೈನ್ ಇದೆಯಲ್ಲ, ಮತ್ತೆ ಆ ಚೈನಿಗೆ ಕಂಬವನ್ನು ಹಾಕಬೇಕು. ನಾಲ್ಕು ಐದು ಆರು ಏಳು ಎಂಟು. ಇಲ್ಲಿ ನಾನು ಎಂಟು ಕಂಬವನ್ನು ಹಾಕಿದ್ದೀನಿ. ಎಂಟು ಕಂಬ ಆದಮೇಲೆ ಮೂರು ಚೈನನ್ನು ಹಾಕಿ ಇಲ್ಲಿ ಮಣಿಯ ಪಕ್ಕಕ್ಕೆ ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ಗೆ ಒಂದು ಲಾಕನ್ನು ಹಾಕಬೇಕು. ಆಮೇಲೆ ಇಲ್ಲಿ ಚೈನ್ ಇದೆಯಲ್ಲ, ಆ ಚೈನ್ಗೆ ಲಾಕನ್ನು ಹಾಕಬೇಕು. ಹೀಗೆ ಲಾಕ್ ಹಾಕಿದ್ಮೇಲೆ ಇಲ್ಲಿ ಬೀಡ್ಸಿನ ಸುತ್ತ ಬರೋ ಥರ ಚೈನನ್ನು ಹಾಕಬೇಕು. ಅಂದರೆ ಆ ಕಡೆಯಿಂದ ಬೀಡ್ಸ್ನ ಪಕ್ಕಕ್ಕೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಲಾಕನ್ನು ಮಾಡಬೇಕು. ಆಮೇಲೆ ಮತ್ತು ಇಲ್ಲಿ ಚೈನ್ ಇದೆಯಲ್ಲ, ಈ ಚೈನಿಗೆ ಲಾಕ್.
ಇಲ್ಲಿ ನಾವು ಕುಚ್ಚು ಕಟ್ಟೋಕ್ಕಾಗಿ ಇಲ್ಲಿ ಚೈನ್ ಅನ್ನು ಹಾಕ್ಕೊಳ್ಳೋದು. ನಮ್ಗೆ ಇಲ್ಲಿ ಹತ್ರಕ್ಕೆ ಕುಚ್ಚು ಬರಬೇಕು ಅಂತ ಇದೆ, ಇಲ್ಲಿ ಲಾಕ್ ಮಾಡಿದೀವಲ್ಲ ಈ ಜಾಗಕ್ಕೇನೆ ಕೂಡ ಕುಚ್ಚನ್ನು ಕಟ್ಕೊಬೋದು. ಆವಾಗ ಇದೊಂದು ಮಣಿ ಮತ್ತೆ ನೆಕ್ಸ್ಟ್ ಆರ್ಚಿಗೆ ಸೇರ್ಕೊಬಿಡುತ್ತೆ. ಮತ್ತೆ ಮೂರು ಚೈನು, ಮೂರು ಚೈನ್ ಆದಮೇಲೆ ಈ ಎರಡು ಚೈನಿಗೆ ಎಂಟು ಕಂಬ. ಎಂಟು ಕಂಬ ಆಯಿತು, ಎಂಟು ಕಂಬ ಆದಮೇಲೆ ಮೂರು ಚೈನು ಬೀಡ್ಸಿನ ಪಕ್ಕಕ್ಕೆ ಲಾಕ್ ಆಗಿರೋ ಜಾಗದಲ್ಲಿ ಲಾಕು, ಇಲ್ಲಿ ಮತ್ತೆ ಚೈನಿಗೆ ಲಾಕು, ಇಲ್ಲಿ ಬೀಡ್ಸಿನ ಸುತ್ತ ಚೈನ್. ನೋಡಿ ಸೆಕೆಂಡ್ ಸ್ಟೆಪ್ಪು ಈ ರೀತಿಯಾಗಿ ಬರುತ್ತೆ. ನಾವು ಬೇಕಾದ್ರೆ ಇಲ್ಲಿ ಬೇಕಾದರೂ ಕುಚ್ಚು ಕಟ್ಕೊಬೋದು. ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಗ್ರೀನ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಫಸ್ಟ್ ಒಂದು ಚೈನನ್ನು ಹಾಕಬೇಕು. ನಾನು ಇಲ್ಲಿ ಚೈನಿಗೆ ಲಾಕ್ ಹಾಕಿದ್ನಲ್ಲ, ಆ ಲಾಕಿನ ಮೇಲೆ ಬರೋ ಥರನೇ ಲಾಕನ್ನು ಹಾಕಬೇಕು. ಈಗ ಈ ಆರ್ಚಿನ ಮೇಲೆ ಬರೋ ಥರನೂ ಲಾಕನ್ನು ಹಾಕ್ತಾ ಬರಬೇಕು. ಒಂದೊಂದು ಕಂಬಕ್ಕೂ ಕೂಡ ಒಂದೊಂದು ಲಾಕ್ನ ಹಾಕ್ತಾ ಬರಬೇಕು. ಕುಚ್ಚು ಕಟ್ಟ ಜಾಗಕ್ಕೂ ಕೂಡ ಇದೇ ಥರ ಲಾಕನ್ನು ಹಾಕ್ಕೋಬೇಕು. ಹೀಗೆ ಎಲ್ಲ ಕಡೆಯೂ ಕೂಡ ಲಾಕನ್ನು ಹಾಕೊತಾ ಬರಬೇಕು. ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಇಡೀ ಸೀರೆನೂ ಕೂಡ ಹೀಗೆ ಮಾಡ್ಬೋದು. ನಾವಿಲ್ಲಿ ಆರ್ಚಿಗೆ ಬೇಕಾದರೆ ಆರ್ಚಿನ ಮೇಲ್ಗಡೆ ಬರೋ ಲಾಕ್ ಇದೆಯಲ್ಲ, ಅಲ್ಲಿ ಬೇಕಾದರೆ ಬೀಡ್ಸ್ಗಳನ್ನು ಹಾಕ್ಕೋಬೋದು. ಬೀಡ್ಸ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಬೇಕಾದರೆ ಮಣಿ ಬೇಕಾದರೆ ಹಾಕ್ಕೋಬೋದು. ಆರ್ಚಿನ ಸುತ್ತ ಆರ್ಚಿನ ಮೇಲೆ ಬರೋ ಥರ ಹಾಗೆ ಇಲ್ಲಿ ಸ್ಟೋನ್ ಚೈನನ್ನು ಬೇಕಾದ್ರೂ ಅಂಟಿಸ್ಕೊಬೋದು. ಈ ಡಿಸೈನನ್ನು ಒಂದು ಸೀರೆಗೆ ಮಾಡಿಟ್ಟಿದ್ದೀನಿ, ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ನೋಡಿ ಆಲ್ರೆಡಿ ಒಂದು ಸೀರೆ ಮಾಡಿಟ್ಟಿದ್ದೀನಿ. ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಸೀರೆ ಗ್ರೀನ್ ಕಲರ್ ಇದೆ, ಪಲ್ಲು ಪಿಂಕ್ ಕಲರ್ ಇದೆ. ಅದಕ್ಕೆ ನಾನು ಇಲ್ಲಿ ಫಸ್ಟು ಗ್ರೀನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಪಿಂಕಲ್ಲಿ ಲಾಕ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.